ಪ್ರಿಯ ಸ್ನೇಹಿತರೆ, ಅನ್ವೇಕ್ಷಣೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ನಾನು ಕಾಯಿಗಳ ಪೀಸ್ಗಳನ್ನಾಗಿ ಮಾಡಿದ್ದೀನಿ. ನೀವು ಕಾಯಿ ತುರಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಹಾಫ್ ಕಪ್ ಇದೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಈ ಕಾಯಿನ ನೀವು ಸ್ವಲ್ಪ ಕಡಿಮೆ ಬೇಕಾದರೂ ತಗೋಬಹುದು, ನಿಮಗೆ ಇಷ್ಟ ಆಗುತ್ತೆ ಅಂತಂದ್ರೆ ಜಾಸ್ತಿ ತಗೋಬಹುದು ಅಷ್ಟೇ. ಸ್ಪೈಸ್ಗೆ ಅಂದ್ರೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಸಿಮೆಣಸನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 6-8 ಎಸಳುಗಳಿದೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಚಕ್ಕೆ ಚೂರನ್ನ ಹಾಕ್ತಾ ಇದ್ದೀನಿ, ಜೊತೆ 1 ಏಲಕ್ಕಿ, ಹಾಗೆ 1-4 ಲವಂಗ, ಹಾಗೆ ಮರಾಠಿ ಮೊಗ್ಗನ್ನು 1/2 ಹಾಕ್ತಾ ಇದ್ದೀನಿ, 2 ಎಸಳು, ಜೊತೆ 1/2 ಟೀಸ್ಪೂನ್ ಸಾಲ್ಟ್ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋತೀನಿ. ನೀರನ್ನ ಹಾಕೋ ಅಗತ್ಯ ಇಲ್ಲ ನೋಡಿ, ಈ ಥರ ಪೇಸ್ಟ್ ಆದರೆ ಆಯಿತು. ರುಬ್ಕೊಂಡಿದ್ದೀನಿ, ಇಷ್ಟು ನೈಸ್ ಆಗುತ್ತೆ, ಸಾಕಾಗತ್ತೆ ಇದು. ಸೊ ಈಗ ಒಂದು ಪ್ಯಾನ್ನ ಕಾಯಕ್ಕಿಟ್ಕೊಳ್ಳೋಣ. ಕಾದಿದೆ, ಇದಕ್ಕೆ 1 ಟೀಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. 1-1.5 ಸಾಕಾಗತ್ತೆ. ಓಕೆ, ಈಗ ಎಣ್ಣೆ ಕಾದಿದೆ, ಇದಕ್ಕೆ 1/4 ಟೀಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನ್, 1/4 ಅಲ್ಲ 1/4 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ 1-8-10 ಬೇವಿನ ಸೊಪ್ಪುಗಳು. ಓಕೆ, ಇದು ಫ್ರೈ ಆಗಿದೆ. ಹಾಗೆ ಇದಕ್ಕೀಗ 1/4 ಕೆಜಿ ನಾನು ಬೀನ್ಸನ್ನು ತಗೊಂಡಿದ್ದೆ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಎಳೆದಿದೆ, ಸೊ ಈ ಪಲ್ಯಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ. ನೀವು ಇನ್ನೂ ಸಣ್ಣ ಹೆಚ್ಚು ಅವಶ್ಯಕತೆ ಇಲ್ಲ. ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ, ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ತುಂಬ ಫ್ರೈ ಆಗಿರೋ ಪಲ್ಯ ಅಲ್ಲ ಇದು, 1/2 ಫ್ರೈ ಆದರೆ ಕರೆಕ್ಟ್ ಆಗುತ್ತೆ. ಓಕೆ, ಇವಾಗ ಟೇಸ್ಟ್ಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಡ್ರೈ ಮ್ಯಾಂಗೋ ಪೌಡರನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಈಗ ಹುಳಿ ಪುಡಿ ಇದೆ, ವಾಟಿ ಪುಡಿ ಇದೆ, ಅದು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಡ್ರೈ ಮ್ಯಾಂಗೋ ಪೌಡರನ್ನು ಹಾಕಿದ್ದೀನಿ. ಆರೋಗ್ಯ ರಂಗದ ಸಮಗ್ರ ಅವಲೋಕನ, ಚಿಂತನೆ, ಸಲಹೆ, ನಿಖರ ಮಾಹಿತಿಗಳನ್ನೊಳಗೊಂಡ ಕರ್ನಾಟಕದ ಅತ್ಯಂತ ಜನಪ್ರಿಯ ಆರೋಗ್ಯ ಮಾಸಪತ್ರಿಕೆಗಳು ವೈದ್ಯಲೋಕ ಮತ್ತು ಹೆಲ್ತ್ ವಿಷನ್. ಇವು ನಿಮ್ಮ ಮನೆಯ ಡಾಕ್ಟರ್. ಚಂದಾದಾರರಾಗಲು ಅಥವಾ ಜಾಹೀರಾತು ನೀಡಲು ಸಂಪರ್ಕಿಸಿ 9036723693698197554373. ಓಕೆ ಸ್ನೇಹಿತರೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದ ಹಾಗೆ 2-3 ನಿಮಿಷ ಸಾಕು. ಇದು ತುಂಬ ಎಳೆದಿರೋ ಕಾರಣ ಜಾಸ್ತಿ ಫ್ರೈ ಮಾಡೋದು ಬೇಡ, ಅದು ಸಿಗಬೇಕು ಚೆನ್ನಾಗಿ. ಸೊ ಓಕೆ, ಈಗ ನಾನು ಕಾಯಿ ತುರಿಯ ಮಿಶ್ರಣನ ಹಾಕ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ, ನಮ್ಮ ಅಪ್ಡೇಟೆಡ್ ವೀಡಿಯೋಸ್ಗಳೆಲ್ಲ ನಿಮಗೆ ಬರ್ತಾ ಇರುತ್ತೆ. ಓಕೆ, ಇದನ್ನು 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ, ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಇದು ನಾವು ಏನು ಹಸಿಮೆಣಸೆಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಸ್ವಲ್ಪ ಅದರ ಹಸಿ ವಾಸನೆಯನ್ನು ಕಡಿಮೆ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಆಗಿದೆ ರುಚಿ ರುಚಿಯಾದಂತಹ ಬೀನ್ಸ್ ಪಲ್ಯ ರೆಡಿ ಆಗಿದೆ. ಇದನ್ನು ರೈಸ್ ಜೊತೆ ಇಲ್ಲ ಚಪಾತಿ, ದೋಸೆ ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ. ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.